ಒಂದು ಮಟನ್ ಬಿರಿಯಾನಿ, ಒಂದು ಚಿಕನ್ ಕಬಾಬ್, ಒಂದು ಕಾಲ್ ಸೂಪ್ ತಗೊಂಡಿದೀವಿ. ಕೈಯಿಂದ ಈ ಕಡೆ ಕಾಣ್ತಿದೆ. ಓಹೋ ಹೋ ಹೋ ಹೋ, ಹೇಗಿದ್ರೆ ಎಲ್ರು, ವೆಲ್ಕಮ್ ಟು ಕಿಶೋ ಬ್ಲಾಗ್ಸ್. ಇವತ್ತು ನಾವು ದೇವನಹಳ್ಳಿಯಲ್ಲಿರೋ ರಾಜ್ ದಮ್ ಬಿರಿಯಾನಿಗೆ ಬಂದಿದ್ದೀವಿ. ಹಳೆ ರಾಜ್ ದಮ್ ಬಿರಿಯಾನಿ ಹೊಸಕೋಟೆಯಲ್ಲಿದೆ. ಸೊ ಇಲ್ಲೂ ದೇವನಹಳ್ಳಿಯಲ್ಲೂ ಅವರು ಒಂದು ಬ್ರಾಂಚ್ ಮಾಡಿದ್ದಾರೆ. ಸೇಮ್ ವೈಬ್ ಎಲ್ಲ ಸೇಮ್ ಇದೆ. ಹಳೆ ದಮ್ ಬಿರಿಯಾನಿ ಅಲ್ಲಿ ಅದೆಂಗಿದೆಯಲ್ಲ, ಸೇಮ್ ಅದೇ ಥರ ವೈಬ್ ಇದೆ. ಸೊ ಬನ್ನಿ, ಹೋಗಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಸೊ ನಾವೊಂದು ಇವಾಗ ಒಂದು ಮಟನ್ ಬಿರಿಯಾನಿ, ಒಂದು ಚಿಕನ್ ಕಬಾಬ್, ಒಂದು ಕಾಲ್ ಸೂಪ್ ತೊಗೊಂಡಿದ್ದೀವಿ. ಫಸ್ಟು ಕಾಲ್ ಸೂಪ್ನ ಟ್ರೈ ಮಾಡಿಬಿಡೋಣ. ಸೈಡಿಗೆ ಇಟ್ಟು ಲೆಗ್ ಎಲ್ಲ ಫುಲ್ ಬೆಂದಿದೆ ಅಲ್ಲ ಬೆಳಗ್ಗೆಯಿಂದ. ಸೊ ಅದೆಲ್ಲ ಫುಲ್ ಒಳಗಡೆ ಹೋಗ್ಬಿಟ್ಟು. ಇವ್ರದ್ದೊಂದು ಟೈಮಿಂಗ್ಸ್ ಒಂದು ಹೇಳ್ಬಿಡ್ತೀನಿ. ಇವ್ರದ್ದು ವೀಕ್ ಡೇಸಲ್ಲಿ ಮಾರ್ನಿಂಗ್ 6 to 8 to 9 o'clock ವರೆಗೆ ಇರ್ತಾರಂತೆ. ವೀಕೆಂಡಲ್ಲಿ ಮಾರ್ನಿಂಗ್ 4 AM ಇಂದ ನೈಟ್ 8 to 9 PM. ಆ್ಯಂಡ್ ಮಂಡೇ ಇವ್ರದ್ದು ರಜೆ ಇರುತ್ತೆ. ಟೈಮಿಂಗ್ಸ್ ನೋಟ್ ಮಾಡ್ಕೊಳ್ಳಿ. ಒಂದು ಸೂಪ್ ಫಸ್ಟ್ ಟೇಸ್ಟ್ ಮಾಡ್ಕೊಂಬಿಡೋಣ. ಅಷ್ಟೇನು ಖಾರ ಇಲ್ಲ. ಯಾರು ನಾರ್ಮಲಾಗಿ ಖಾರ ಜಾಸ್ತಿ ತಿನ್ನಲ್ವೋ ಅವರಿಗಂತೂ ತುಂಬಾ ಇಷ್ಟ ಆಗುತ್ತಿದ್ದು. ಲೆಗ್ ನೋಡಿ, ಇದೆಲ್ಲ ಫುಲ್ಲು ಹಿಂಗೆ ಹಿಡಿದೋಗ್ಬಿಟ್ಟಿದೆ ಕೆಳಗಡೆ. ಹಾಂ, ತುಂಬಾ ಬೆಂದ್ಬಿಟ್ಟಿದೆ, ಸಿಕ್ಕಾಬಟ್ಟೆ ಬೆಂದಿದೆ. ಆಹಾ, ಚೆನ್ನಾಗಿದೆ, ಮೈಲ್ಡ್ ಆಗಿದೆ ಖಾರ. ಇದೆ ಪೆಪ್ಪರ್ ಸ್ವಲ್ಪ ಒಂದು ಬಾಯಲ್ಲಿ ಸಿಗುತ್ತೆ, ಪೆಪ್ಪರ್ದು ಸ್ವಲ್ಪ ಗಂಟಲಲ್ಲಿ ಉರಿ ಬರುತ್ತೆ, ಬಟ್ ಅಷ್ಟೇನಿಲ್ಲ. ನಂಗೆ ನಾರ್ಮಲ್ ಆಗಿ ಕೆಲವರು ಒಬ್ಬೊಬ್ರು ಒಂದೊಂದು ಟೇಸ್ಟು. ಆ್ಯಕ್ಚುಲಿ ನನಗೆ, ಹಾಂ, ನಂಗೆ ಸ್ವಲ್ಪ ಸ್ಪೈಸಿ ಇಷ್ಟ, ಬಟ್ ಇದು ಇದೆ ಅಷ್ಟೇನು ಸ್ಪೈಸಿ ಇಲ್ಲ ಅಂತಲ್ಲ, ಚೆನ್ನಾಗಿದೆ. ಕೆಲವರು ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಸ್ಪೈಸಿ ಕಡಿಮೆ ತಿಂತಾರೆ, ಅವರಿಗೆಲ್ಲ ಸ್ವಲ್ಪ ಇಷ್ಟ ಆಗುತ್ತೆ. ಇದು ಅವ್ರಿಗೆ ಜಾಸ್ತಿನೇ ಸ್ಪೈಸಿ ಆ್ಯಕ್ಚುಲಿ. ಸ್ವಲ್ಪ ಮೀಟ್ ತಿನ್ಕೊಂಬಿಡೋಣ ನೋಡಿ, ಕೈಯಲ್ಲೇ ಹೆಂಗೆ ಬರ್ತಾ ಇದೆ. ಚೆನ್ನಾಗಿದೆ, ಸಗದಾಗಿದೆ. ಇಲ್ಲ, ಬ್ಯಾಂಗ್ಳೂರಿಗಿಂತ ಈ ಕಡೆ ಹೊರಗಡೆ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ ಮಟನ್ ಕ್ವಾಲಿಟಿ. ಸಿಕ್ಕಾಪಟ್ಟೆ ಬೆಂದಿದೆ ನೋಡಿ. ಸಗದಾಗಿದೆ, ಮಸಾಲೆ ಎಲ್ಲ ಕರೆಕ್ಟ್. ಜಾಸ್ತಿ ಮಸಾಲೆ ಏನು ಯೂಸ್ ಮಾಡಲ್ಲ ಇವರು, ಜಾಸ್ತಿ ಪೆಪ್ಪರ್ ಯೂಸ್ ಮಾಡ್ತಾರೆ. ಮತ್ತು ಆ ಮಟನ್ ಫ್ಲೇವರ್ ಇದೆಯಲ್ಲ, ಮಟನ್ ಫ್ಲೇವರ್ ಇಂಟೆನ್ಸ್ ಆಗಿದೆ ಸೂಪ್ ಒಳಗಡೆ. ಸೊ ಹಾಗಾಗಿ ಅಷ್ಟು ಮಸಾಲೆ ಅಂತ ಅನ್ಸಲ್ಲ. ಪರ್ಫೆಕ್ಟ್ ಸೂಪ್, ಸೂಪ್ ಅಂದರೆ ಲೈಟ್ ಇರಬೇಕು. ಹೌದು, ಮಸಾಲೆ ಕಡಿಮೆ ಇರಬೇಕು. ಸಗದಾಗಿದೆ, ಚೆನ್ನಾಗಿದೆ. ಅಲ್ಲೂ ಟೇಸ್ಟ್ ಮಾಡಿದ್ದೀನಿ ಹಳೆ ಬ್ರಾಂಚಲ್ಲಿ. ಸೊ ಎರಡು ಡಿಫ್ರೆನ್ಸ್ ಏನೂ ಇಲ್ಲ, ಸೇಮ್ ಟೇಸ್ಟ್ ಇದೆ. ಟೇಸ್ಟು ಮೇಂಟೈನ್ ಮಾಡ್ತವ್ರೆ, ಚೆನ್ನಾಗಿದೆ. ಸೊ ಈ ಸೂಪ್ ಮುಗಿಸ್ಬಿಟ್ಟು ಕಬಾಬ್ ಟೇಸ್ಟ್ ಮಾಡ್ಕೊಂಬಿಡೋಣ. ಮಟನ್ ಬಿರಿಯಾನಿ ಕಾಯ್ತಾ ಇದೆ. ಕಬಾಬ್ ಬೋನ್ಲೆಸ್ ಪೀಸು, ನೋಡಿ. ಚಿಕನ್ ನಾರ್ನಾರ್ ಇಲ್ಲ, ಅಂದರೆ ಕ್ವಾಲಿಟಿ ಚಿಕನ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನಾರ್ನಾರ್ ಇದ್ರೆ ನಾನೇ ತಿನ್ನಲ್ಲ, ಬಿಟ್ಟೋಗ್ಬಿಡ್ತೀನಿ. ಫುಲ್ ಪ್ಲೇಟೇ ಇರಲಿ, ಸಗದಾಗಿದೆ. ಎಮ್ಮೆ ನಿಂತ್ಕೊಂಡು ಒಂದು ಪೀಸ್ ಈರುಳ್ಳಿ ಜೊತೆ ಅಲ್ಲಿಮ್ಮೆನ್ ಹುಳಿ ಸೂಪರ್, ಸಗದಾಗಿದೆ. ಕಬಾಬ್ ಟ್ರೈ ಮಾಡಿ, ಸೂಪ್ ಟ್ರೈ ಮಾಡಿ. ಬೇರೆ ಐಟಮ್ಸ್ ಎಲ್ಲ ಸಿಗುತ್ತಿಲ್ಲ, ಮುದ್ದೆ ಎಲ್ಲ, ಬಟ್ ನಾವು ಇಷ್ಟೇ ತೊಗೊಂಡಿರೋದು. ತೊಗೊಂಡಿರೋದ್ರಲ್ಲಿ ಎರಡು ಐಟಮು ಚೆನ್ನಾಗಿದೆ. ಸೊ ಒಂದ್ಸಲ ಬಿರಿಯಾನಿ ಟೇಸ್ಟ್ ಮಾಡ್ಕೊಂಬಿಡೋಣ. ಸೊ ಅಲ್ಲೂ ಬಿರಿಯಾನಿ ಸೇಮ್ ಇದೇ ಸ್ಟೈಲಲ್ಲಿ ಕೊಡೋದು, ಬಾಕ್ಸಲ್ಲಿ ಹಾಕಿ ಬಾಕ್ಸ್ನ ತಟ್ಟೆಯಲ್ಲಿ ಉಲ್ಟ ಮಾಡ್ತಾರೆ. ಸೊ ಇಲ್ಲೂ ಇದೇ ಸೇಮ್ ಮೇಂಟೈನ್ ಮಾಡ್ತವ್ರೆ. ಒಂದ್ಸಲ ರೈಸ್ ಟೇಸ್ಟ್ ನೋಡ್ಕೊಂಬಿಡೋಣ. ಟೇಸ್ಟ್ ಸೇಮೇ,
ಇದೆ ಅಲ್ಲಿ ನಾನು ಹಳೆ ಓಲ್ಡ್ ಬ್ರಾಂಚಲ್ಲಿ ತಿಂದಿದ್ದೀನಲ್ಲ ಆ ಟೇಸ್ಟ್ಗೂ ಈ ಟೇಸ್ಟ್ಗೂ ಏನು ಡಿಫ್ರೆನ್ಸ್ ಇಲ್ಲ, ಸೇಮ್ ಟೇಸ್ಟ್ ಇದೆ. ಮತ್ತು ರೈಸಲ್ಲಿ ಫ್ಲೇವರ್ ಇದೆ, ಮಟನ್ ಇಂಟೆನ್ಸ್ ಫ್ಲೇವರ್ ಇದೆ, ಚೆನ್ನಾಗಿದೆ. ನಮ್ಮ ಕರ್ನಾಟಕದವರಿಗೆ ಎಷ್ಟು ಮಸಾಲೆ ಬೇಕಲ್ಲ ಅಷ್ಟು ಮಸಾಲೆ ಭರಿತವಾಗಿದೆ ನಮ್ಮ ಸ್ಟೈಲಲ್ಲಿ, ಕರ್ನಾಟಕ ಸ್ಟೈಲಲ್ಲಿ ಚೆನ್ನಾಗಿದೆ. ಕರೆಕ್ಟಾಗಿ ಅಂದರೆ ತುಂಬಾ ಸ್ಪೈಸಿ ಇಲ್ಲ, ಲೈಟಾಗೂ ಇಲ್ಲ. ಇವರು ಮೇಂಟೈನ್ ಮೀಡಿಯಮ್ ರೇಂಜಲ್ಲಿ ಇದೆ ಇವರು ಸ್ಪೈಸಿ ಲೆವೆಲ್ಲು. ಪೀಸಸ್ಸು ಒಂದು 5-6 ಪೀಸಸ್ ಬಂದಿದೆ. ಒಬ್ಬೊಬ್ಬರು ಲಕ್ಕದು ಅವ್ರು ರೈಸಲ್ಲಿ ಮಿಕ್ಸ್ ಆಗಿರುತ್ತಲ್ಲ, ಕೆಲವು 4 ಅಂತೂ ಮಿನಿಮಮ್ ಬಂದೇ ಇರುತ್ತೆ, 4-5 ಪೀಸು. ಸೊ ಒಬ್ಬೊಬ್ರು ಲಕ್ಕು 7-8 ಪೀಸ್ ಬರುತ್ತೆ. ಪೀಸಸ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ, ಮೀಟ್ ಕ್ವಾಲಿಟಿ ನೋಡಿ, ಕಟ್ಟಾಯಿತು ಹಾಗೆ. ರೈಸ್ ಜೊತೆ ಮಿಕ್ಸ್ ಮಾಡ್ಕೊತೀನಿ ಅಂತ ಸ್ವಲ್ಪ. ನಲ್ಲಿ ಪೀಸ್ ಕೊಟ್ಟಿದ್ದಾರೆ, ಮೀಟ್ ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ ರೈಸಲ್ಲಿ, ನಲ್ಲಿ ಮಾತ್ರ ಇದೆ. ಲಾಸ್ಟಿಗೆ ನೋಡ್ಕೊಳ್ಳೋಣ ಅದನ್ನು. ಸೊ ಸಿಟಿಯಲ್ಲಿ ಮಟನ್ ಸಿಗುತ್ತಲ್ಲ ಅಲ್ಲಿ, ಮತ್ತು ಈ ಕಡೆ ಹೊಸಕೋಟೆ ಈ ಸೈಡ್ ಎಲ್ಲ ಸಿಗೋ ಮಟನ್ ಕ್ವಾಲಿಟಿನೇ ಡಿಫ್ರೆಂಟು. ಇವ್ರದ್ದೆಲ್ಲ ಪ್ಯೂರ್ ಅವತ್ತೆ ಮರಿ ತಂದು ಅವತ್ತೆ ಹೊಡೆದಾಗ್ತಾರೆ ಇವರು. ಎಲ್ಲ ಕಡೆನೂ ಹಂಗೆ ಸಿಗುತ್ತೆ, ಬಟ್ ಅಲ್ಲಿ ಸಣ್ಣ ಮರಿ ಹೊಡಿತಾರೆ, ಇಲ್ಲಿ ಸ್ವಲ್ಪ ಮರಿನ ಒಂದು ಮೀಡಿಯಮ್ ರೇಂಜಿಗೆ ತೊಗೊಂಬರ್ತಾನೆ ಅಂದ್ಕೊಳ್ತೀನಿ. ಚೆನ್ನಾಗಿದೆ. ಮತ್ತು ಇನ್ನೊಂದೇನೆಂದರೆ ಇವರು ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾರಲ್ಲ, 100 kg, 200 kg, 300 kg. ಸೊ ಕಂಪ್ಲೀಟ್ ಮರಿನ ಹಾಕಿ ಮಾಡ್ತಾರೆ, ಸವಾ ಆಗೋ. ಹೌದು, ಮಟನ್ ಕ್ವಾಲಿಟಿ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಇಂಟೆನ್ಸಾಗಿ ಬರುತ್ತೆ. ಇವಾಗ ನಾವು ಕಟ್ ಮಾಡಿಸ್ಕೊಂಬರ್ತೀವಲ್ಲ ಅಲ್ಲಿ ಸಿಟಿಯಲ್ಲಿ, ಅಲ್ಲಿ ಕಟ್ ಮಾಡಿಸ್ಕೊಂಬಂದಾಗ ಇವಾಗ 1 kg 2 kg ಕಟ್ ಮಾಡಿಸ್ಕೊಂಬಂದಾಗ ಅವ್ರಿಗೆ ಸ್ವಲ್ಪ ಒಂದು ಪಾರ್ಟ್ ಅಷ್ಟೇ ಸಿಗುತ್ತೆ ಮರಿದು. ಬಟ್ ಇವ್ರು ಕಂಪ್ಲೀಟಾಗಿ ಒಂದು ಮರಿ ಹಾಕಿರೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ, ಮಟನ್ ಫ್ಲೇವರ್ನ ಫೀಲ್ ಮಾಡ್ಕೋಬೋದು. ಸಖತ್ತಾಗಿದೆ, ಸ್ಯಾಟಿಸ್ಫೈಡ್, ಬರ್ತಿದೆ, ಟ್ರೈ ಮಾಡ್ಬೋದು. ಒಂದ್ಸಲ ನಲ್ಲಿ ಪೀಸ್ ಇದೆ ನಮ್ಮದು. ಹೌದು, ತುಂಬಾ ಜನ ಕೇಳ್ತಾರೆ ನಲ್ಲಿ ಪೀಸ್ ಹೆಂಗ್ ತಿನ್ನೋದು, ಹೆಂಗ್ ತಿನ್ನ, ಏನಿಲ್ಲ, ಇದನ್ನ ಕಡಿಯೋದೇನೂ ಇರಲ್ಲ, ಜಸ್ಟ್ ಎಡಿಬೇಕಷ್ಟೇ. ಇದ್ರಲ್ಲಿ ಮ್ಯಾರೋ ಇರುತ್ತೆ, ಬೋನ್ ಮ್ಯಾರೋ ಇರುತ್ತೆ, ಅದು ಬಂದ್ರೆ ತುಂಬಾ ಜನ ಕನ್ಫ್ಯೂಷನ್ ಇರುತ್ತೆ ಮೂಳೆ ಅಂದ್ರೆ ಸಿಗ್ತಾ ನಿಮ್ಗೆ ನೋಡಿ, ಇದೆ ಬೋನ್ ಮ್ಯಾರೋ, ಇದೆ ಬೋನ್ ಮ್ಯಾರೋ. ಹಂಗೆ ಹೇಳಿದ್ರೆ ಅದು ಬಾಯಲ್ಲಿ ಬರುತ್ತಲ್ಲ ಎಷ್ಟು ಖುಷಿ ಆಗುತ್ತೆ ಅಂದ್ರೆ. ಇವಾಗ ನಾನು ಎಳಿತಿದ್ದೀನಿ, ಬರ್ತಿದ್ದೆ ಹಂಗೆ. ಸೊ ಕೆಲವರೆಲ್ಲ ಹಿಂಗೆ ಕುಟ್ತಾರೆ, ಬರಲ್ಲ, ಒಂದೊಂದ್ಸಲ ಹಾರ್ಡ್ ಇರುತ್ತೆ. ಓಪನ್ ಆಯ್ತು ಕಂಪ್ಲೀಟ್, ಆ ಕಡೆಯಿಂದ ಈ ಕಡೆ ಕಾಣ್ತಿದೆ. ಹೌದು, ನೋಡಿ ಬೋನ್ ಮ್ಯಾರೋ ಕಂಪ್ಲೀಟ್ ಓಪನ್ ಆಯ್ತು. ಸಮಾಧಾನ, ನಲ್ಲಿ ಪೀಸ್ ಸಿಕ್ಕರೆ ಬಿರಿಯಾನಿಯಲ್ಲಿ, ನಲ್ಲಿ ಪೀಸ್ ಸಿಕ್ಕರೆ ಅವ್ರ ಅದೃಷ್ಟವಂತರು. ನಾನು ಎಲ್ಲೋದ್ರೂ ಫಸ್ಟ್ ಕೇಳ್ತೀನಿ, ಬಾಸ್ ನಲ್ಲಿ ಪೀಸ್ ಇದ್ರೆ ಕೊಡಿ ಅಂತೇಳಿ. ಸೊ 3 ಐಟಮ್ ತುಂಬಾ ಚೆನ್ನಾಗಿತ್ತು, ಟ್ರೈ ಮಾಡೋದ್ರಲ್ಲಿ ತುಂಬಾ ವರ್ತಿದೆ. ಅರ್ಲಿ ಮಾರ್ನಿಂಗ್ ಇನ್ನ ಬಂದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಸಿಗ್ಬೋದು. ನಮ್ ಸ್ವಲ್ಪ ಬಿಸಿ ಕಮ್ಮಿ ಇತ್ತು, ಬಟ್ ಪರವಾಗಿಲ್ಲ, ಟೇಸ್ಟ್ ಸ್ವಲ್ಪ ತಣ್ಣಗಾದ್ರೂ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಸೊ ಚೆನ್ನಾಗಿದೆ, ಒಂದ್ಸಲ ಟ್ರೈ ಮಾಡಿ ಸಿಗೋಣ, ಇದನ್ನೆಲ್ಲ ಫಿನಿಶ್ ಮಾಡಿ ಸಿಗ್ತೀವಿ. ಬ್ಯಾಟಿಂಗ್ ಮಾಡಿ ಮುಗಿಸ್ ಬಂದಿದ್ದೀವಿ, ಫುಡ್ ಎಲ್ಲ ತುಂಬಾ ಚೆನ್ನಾಗಿದೆ. ಬಿರಿಯಾನಿ ಮಸ್ಟ್ ಟ್ರೈ ಮಾಡಿ, ಬಿರಿಯಾನಿ, ಕಬಾಬ್ ಅಂಡ್ ಲೆಗ್ ಸೂಪ್. ಹೇಳ್ದಾಗೆ ಸ್ವಲ್ಪ ಖಾರ ಕಮ್ಮಿ ಕಂಪ್ಯಾರಿಟಿವ್ಲಿ ಬೇರೆ ಬಿರಿಯಾನಿಗಿಂತ, ಬಟ್ ಟ್ರೈ ಮಾಡ್ಬೋದು. ಕೆಲವೊಬ್ರಿಗೆ ಖಾರ ಕಮ್ಮಿ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಜಾಸ್ತಿ ಆಗಿತ್ತು, ಬಟ್ ಇಲ್ಲಿ ಕರೆಕ್ಟ್ ಆಗಿದೆ, ಪ್ರಾಪರ್ ಆಗಿದೆ, ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ. ಸೊ ಬಂದೆಲ್ಲನೂ ಟ್ರೈ ಮಾಡಿ. ದೇವನಹಳ್ಳಿಯಲ್ಲಿ ಸುತ್ತಮುತ್ತ ಇರೋರು ಫೀಲ್ ಆಗಬೇಕಾಗಿಲ್ಲ ಹೊಸಕೋಟೆಗೆ ಹೋಗ್ಬೇಕಾ ಅಂತ ಹೇಳಿ. ಸೊ ಇಲ್ಲೇ ಇದೆ, ಟೇಸ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.